ಏನು ಅಂತ ಹೇಳಿಮ್ಮ, ನಿಮ್ ಚಿಕ್ಕಮ್ಮನಿಗೆ ಅಪೆಂಡಿಸೈಟಿಸ್ ಆಪರೇಷನ್ ಆಗ್ತಾ ಇದೆ. ಹೇಗಾದ್ರೂ ಮಾಡಿ 50,000 ನಿಮ್ಮ ಹತ್ರ ತಗೊಂಡು ಹೋಗೋಣ ಅಂತ ಬಂದಿದ್ದೀನಿ. ಅಲ್ಲ ಅಂಕಲ್, ಇಷ್ಟುದ್ದ ಅಪೆಂಡಿಸೈಟಿಸ್ ಆಪರೇಷನ್ಗೆ 50,000? ಹೌದಪ್ಪ, ಡಾಕ್ಟರ್ ಹೇಳಿದ್ದಾರೆ ಹೊಟ್ಟೆ ಪೂರ್ತಿ ಕೊಯ್ತಾರಂತೆ. ಅಲ್ಲ ಅದು ಹೇಗೆ ಅಂತ? ಅಯ್ಯೋ, ಅಪೆಂಡಿಸೈಟಿಸ್ ಸಿಗ್ತಾ ಇಲ್ಲ ಅಂತ ಇಡೀ ಹೊಟ್ಟೆನೆ ಕೊಯ್ತಾರೆ. ನಿನ್ಗೇನೋ ಗೊತ್ತು? ನಂಬಿಡಾರ್ಲಿ, ಇದೇ ಚಿಕ್ಕಪ್ಪಂಗೆ ಹೋದ್ಸಲಿ ಇದೇ ಕಾರಣಕ್ಕೆ ದುಡ್ಡನ್ನು ಕೊಟ್ಟಿರೋ ನೆನಪ ಮಾಡಿ. ಹೌದಲ್ವಾರಿ, ಕರೆಕ್ಟ್ ಆಗಿ ಹೇಳಿದ್ರಿ ಚಿಕ್ಕಪ್ಪ. ನೀವು ಮೊದ್ಲೇ ಒಂದ್ಸತಿ ಚಿಕ್ಕಮ್ಮಂಗೆ ಅಪೆಂಡಿಸೈಟಿಸ್ ಆಪರೇಷನ್ ದುಡ್ಡು ಬೇಕಂತ ತಗೊಂಡು ಹೋಗಿದ್ದೀರಲ್ಲ. ತಗೊಂಡಿದ್ದೀನಮ್ಮ. ಏನ್ ಮಾಡ್ತೀಯ, ಅದು ದುರ್ಮಾಂಸ ತರ ಮತ್ತೆ ಬೆಳೆದ್ಬಿಟ್ಟಿದೆ. ಅವಳು ಮನೆಯಲ್ಲಿ ಮಲಗ್ಬಿಟ್ಟಿದ್ದಾಳೆ, ನನಗೆ ಅಯ್ಯೋ ಅನಿಸ್ತಾ ಇದೆ. ಹಲೋ, ನಮಸ್ಕಾರ, ನಾನ್ ಸಮಾಚಾರಕ್ಕೆ ಲಲಿತಾಂಬ ಮಾತಾಡ್ತಾ ಇರೋದು. ನನ್ನ ನಂಬಿ ಪ್ಲೀಸ್ ಪ್ಲೀಸ್. ಹಲೋ, ನಾನ್ ಕಣೆ ರಾಧಾ. ಇಲ್ಲೋಡು, ಅಲ್ಲಿ ನಮ್ಮ ಯಜಮಾನರ್ ಬಂದಿದ್ದಾರೇನು? ಹೌದು ಚಿಕ್ಕಮ್ಮ, ಅವ್ರು ಬಂದಿದ್ದಾರೆ. ನಿಮಗ್ ಹೊಟ್ಟೆ ನೋವು ಅಂತ ಹೇಳ್ತಿದ್ರು, ನಿಮಗ್ ಅಪೆಂಡಿಸೈಟಿಸ್ ಆಪರೇಷನ್ ಮತ್ತೆ ಮಾಡಿಸ್ಬೇಕಂತೆ. ನನ್ನ ಹೊಟ್ಟೆನಾ? ಅಲ್ಲ, ಬೇರೆ ಯಾರ್ದೋ ಹೊಟ್ಟೆ ಇರ್ಬೇಕು ನೋಡು. ಹಾಗಂತ ನಿಂಗ್ ಯಾರು ಹೇಳಿದ್ದು? ಚಿಕ್ಕಪ್ಪನೇ ಹೇಳಿದ್ರು, ಅವ್ರು ಇಲ್ಲಿ ಬಂದಿದ್ದಾರೆ. ಲೇ ರಾಧಾ, ನಿಮ್ಗೆ ಹೊಟ್ಟೆ ನೋವು ಇದೆ, ನಿಮ್ಗೆ ಗೊತ್ತಿಲ್ಲ ಅಷ್ಟೇ. ರೀ, ನನ್ಗೆಲ್ರಿ ಹೊಟ್ಟೆ ನೋವಿದೆ, ನಿಮಗೆ ತಾನೇ ಕುದುರೆ ಹುಚ್ಚಿರೋದು. ಇಲ್ಲೋಡಿ, ನನಗೇನಾರು ಹೊಟ್ಟೆ ನೋವು ಅಂತ ಹೇಳಿ ಇಲ್ಲದ ಸಲ ಸುಳ್ಳು ಹೇಳಿ ಅವ್ರ ಹತ್ರ ದುಡ್ಡು ತಗೊಂಡ್ರೆ ನಾನ್ ಮಾತ್ರ ಸುಮ್ಮನೆ ಇರಲ್ಲ, ತಿಳ್ಕೊಳ್ಳಿ. ಲೇ ಸುಮ್ನಿರೆ, ನಿನ್ಗೆ ಹೊಟ್ಟೆ ನೋವು ಇದೆ, ನಾಳೆನೆ ಅಡ್ಮಿಟ್ ಮಾಡ್ತೀನಿ. ನೀನು ಹೊಟ್ಟೆ ನೋವಿಗೆ ಆಪರೇಷನ್ ಮಾಡಿಸ್ಕೋಬೇಕು. ಇಡೇ ಫೋನು ನೋಡಿ ಅಂಕಲ್, ಒಬ್ಬರಿಗೆ ಒಂದೇ ಅಪೆಂಡಿಕ್ಸು, ಒಂದೇ ಆಪರೇಷನ್. ಶ್ರೀರಾಮಚಂದ್ರಂಗೆ ಒಬ್ಳೆ ಹೆಂಡತಿಲ್ವಾ? ಹಾಗೆ ಈಗೇನು ನಿನ್ ಕೈಲಿ ದುಡ್ಡು ಕೊಡಕ್ ಆಗತ್ತೋ ಇಲ್ವೋ ಹೇಳು. ಸರಿ ಅಂಕಲ್, ಇವಾಗ ಕೊಡಕ್ ಆಗಲ್ಲ, ಕಷ್ಟ ಇದೆ. ನಿನ್ಗಿಂತ ನಿನ್ ತಮ್ಮನೆ ವಾಸಿ. ಲಾಸ್ಟ್ ಟೈಮ್ ಬಂದಾಗ ಅವನ ಪಾಕೆಟ್ ಮನಿಯಿಂದ 100 ರುಪೀಸ್ ಕೊಟ್ಟಿದ್ದ. ನೀನು ಇದ್ದೀಯ. ಈ ಅಣ್ಣ ತಮ್ಮದ್ರಲ್ಲಿ ಎಷ್ಟು ವ್ಯತ್ಯಾಸ ಇದೆ ನೋಡು. ಕರೆಕ್ಟ್ ಆಗಿ ಹೇಳಿದ್ರಿ ಚಿಕ್ಕಪ್ಪ, ನಾನು ಈಗ ತಾನೇ ಅದನ್ನೇ ಹೇಳ್ದೆ. ಬೇಕಾದ್ರೆ ನೀನೇ ಅಬ್ಸರ್ವ್ ಮಾಡು, ಅವನಿದ್ದಾಗೆ ಅವನ್ ತಮ್ಮ ಇಲ್ಲ. ಯಾಕೆ ಹೇಳು, ಈ ಮನೇಲಿರೋದು ನಿಜವಾದ ಪಲ್ಲಿ ಅಲ್ಲ. ಆ ಪಲ್ಲಿ ಹುಡ್ತಾನೆ ಆಸ್ಪತ್ರೆಯಲ್ಲಿ ಎಕ್ಸ್ಚೇಂಜ್ ಆಗಿದ್ದಾನೆ. ಅವನನ್ನ ಮೊದ್ಲು ಹುಡುಕಿ. ಇನ್ನೊಂದ್ಸರ್ತಿ ಹೇಳ್ತಾ ಇದ್ದೀನಿ, ಈ ಪಲ್ಲಿ ನಿನ್ನ ತಮ್ಮ ಅಲ್ಲ. ಮೇಡಮ್, ನಿಜವಾದ ಪಲ್ಲಿನ ಹೇಗ್ ಹುಡ್ಕೋಣ? ಮೇಡಮ್, ಇದಕ್ಕೆ ಅಂತಾನೆ ನನ್ನ ಹತ್ರ ಒಂದು ಒಳ್ಳೆ ಸೂಪರ್ ಸುಪ್ರೀಂ ಐಡಿಯಾ ಇದೆ ನೋಡಿ. ಪಲ್ಲಿ ಡೀಟೇಲ್ಸ್ ನ ಎಲ್ರಿಗೂ ಕೊಟ್ಬಿಡೋಣ. ಅದೂ ಅಲ್ಲದೆ ನಮ್ ಡಾಕ್ಟರ್ ಬಾಲ್ಯದಲ್ಲೇ ಕಳ್ಕೊಂಡಿರೋ ತಮ್ಮ ತಮ್ಮನ್ನ ಹುಡುಕ್ತಾ ಇದಾರೆ. ಹುಡುಕ್ತಾ ಇರೋ ತಮ್ಮನ್ನ ಯಾರು ಹುಡುಕೊಡ್ತಾರೋ ಅವ್ರಿಗೆ ಸೂಕ್ತವಾದ ಬಹುಮಾನ ಕೊಡ್ತೀವಿ ಅಂತ ಜಾಹೀರಾತ್ ಕೊಟ್ಬಿಡಿ. ರಂಗನಾಥ್, ಎಂತ ಒಳ್ಳೆ ಐಡಿಯಾ ಕೊಟ್ರಿ, ಇದಕ್ಕೆ ಆದಷ್ಟು ಬೇಗ ವ್ಯವಸ್ಥೆ ಮಾಡ್ಬಿಡಿ. ಓ ಮೇಡಮ್, ಇದಕ್ಕೆ ವ್ಯವಸ್ಥೆ ನಾನು ಮಾಡ್ತೀನಿ, ನೀವು ಜಸ್ಟ್ 10,000 ರುಪೀಸ್ ಕೊಡೋ ಕೆಲಸ ಮಾಡಿ. ಈ ಮನೆಗೆ ಸೇರ್ಬೇಕಾಗಿದ್ ಮಗ ಒರಿಜಿನಲ್ ಪಲ್ಲಿ, ಅದು ಎಲ್ಲಿ ಕಷ್ಟ ಪಡ್ತಾ ಇದ್ದಾನೋ ಏನೋ. ಆದ್ರೆ ನಾವು ಈ ಡೂಪ್ಲಿಕೇಟ್ ಅಯೋಗ್ಯ ವೇಸ್ಟ್ ಬಾಡಿ ನಮ್ಮ ಮನೆಗೆ ಕರ್ಕೊಂಡ್ಬಂದು ಇಟ್ಕೊಂಡಿದೀವಿ. ನಂಗೆ ಯಾಕೋ ಅದೊಂದು ಚೂರು ಇಷ್ಟ ಆಗ್ತಾ ಇಲ್ಲ. ನೋಡೋದೇ ಸುಜಿ, ಯಾವ ರೀತಿ ಮಾತಾಡ್ತಿದ್ದಾರೆ. ನೀನ್ ಏನ್ ಯೋಚನೆ ಮಾಡ್ಬೇಡ ಕಣ, ನುಗ್ಗೆಕಾಯಿ ಹುಳಿ ಮಾಡಿದಾರಂತ ಅವ್ರು ಮಾತಾಡ್ತಿರೋದು ನನ್ನ ಬಗ್ಗೆ ಸೂಚಿ. ಅಯ್ಯೋ, ನಮ್ಮ ಮನೆಗ್ ಬಾ, ನಂಗ್ ಗೊತ್ತು ನಿಂಗ್ ನುಗ್ಗೆಕಾಯಿ ಹಿಡ್ಸಲ್ಲ ಅಂತ. ಬದನೆಕಾಯಿ ಗೊಜ್ಜು ಮಾಡಿಸ್ತೀನಿ. ನಾನ್ಸೆನ್ಸ್, ಕಿವಿಗೆ ಹಾಕೊಳ್ಳೆ, ನಮ್ಮ ಮರ್ಯಾದೆ ತೆಗೆಯಕ್ಕೆ ಹುಟ್ಟಿದೆ ಸೂಚಿ. ನೀನು ರಂಗನಾಥ್ ಅವ್ರೆ, ನೀವು ನ್ಯೂಸ್ ಪೇಪರ್ ಅಲ್ಲಿ ಅಡ್ವರ್ಟೈಸ್ಮೆಂಟ್ ಕೊಡಿ, ಒಂದಷ್ಟು ಆಟೋಗಳ ಮೇಲೆ ನಾವು ಚೀಟಿಗಳನ್ನ ಅಂಟಿಸ್ಬಿಡೋಣ. ನಿಜವಾದ ಪಲ್ಲಿ ಎಲ್ಲಿದ್ರು ಬಂದೇ ಬರ್ತಾನೆ, ನಾವು ಅವನ ಪರೀಕ್ಷೆ ಮಾಡಿ ಮನೆ ತುಂಬಿಸ್ಕೊಂಡ್ಬಿಡೋಣ. ಅದ್ಕೆ ಪಲ್ಲಿ ನಾನು ಇಲ್ಲಿದ್ದೀನಿ. ಇನ್ನೊಂದ್ಸತಿ ನಾನೇ ಪಲ್ಲಿ ಅಂತ ಹೇಳಿದ್ರೆ ನಾನ್ ಸುಮ್ನಿರಲ್ಲ. ಇಷ್ಟು ವರ್ಷ ನೀನೇನೋ ಫ್ಯಾಮಿಲಿ ಮೆಂಬರ್ ಅನ್ಕೊಂಡು ನಾನ್ ಸುಮ್ನಿದ್ದೆ, ಒಂದ್ಸತಿ ಒರಿಜಿನಲ್ ಪಲ್ಲಿ ಸಿಕ್ಬಿಡ್ಲಿ, ನಿನಗೆ ಹೊಸ ನಾಮಕರಣ ಮಾಡಿ ನಾನೇ ಗೇಟ್ ಪಾಸ್ ಕೊಟ್ಬಿಡ್ತೀನಿ. ಮೇಡಮ್, ಅವಳು ಬಾಯ್ ಸೈಜ್ ಇಂದು ಬ್ರಿಟನ್ ಸಿಗಲ್ಲ, ಟ್ರಿಬಲ್ ಎಕ್ಸ್ ಎಲ್ ಪ್ಲಸ್ ಸೈಜ್ ಅನ್ಸುತ್ತೆ. ಆ ದಮಯಂತಿ ಹೇಳಿದ ಎಲ್ಲ ಗುಣಗಳು ನಿಮ್ಮಲ್ಲಿ ಇದೆ ಅನ್ನೋದು ಪ್ರೂವ್ ಮಾಡ್ಬೇಕು. ನೀವು ಮಹಿಳೆ ಅನ್ನೋದನ್ನ ಪ್ರೂವ್ ಮಾಡ್ಬೇಕು. ನಲ್ಲಿ ಕಟ್ಟೆ ಹತ್ರ ಜಗಳ ಮಾಡಕ್ ಬರುತ್ತೆ, ತರಕಾರಿ ಅವ್ರ ಹತ್ರ ಜಗಳ ಮಾಡಕ್ ಬರುತ್ತೆ, ಗಂಡನ ಹತ್ರ ಜಗಳ ಮಾಡಕ್ ಬರುತ್ತೆ, ಅಡುಗೇನು ಮಾಡಕ್ ಬರುತ್ತೆ ಅಂತ ಹೇಳ್ಬೇಕು. ಅಷ್ಟೇ ಅಲ್ಲ ಮೇಡಮ್, ಇಡೀ ಮುತ್ತೈದೆ ನಗರಕ್ಕೆ ನಾನು ದೊಡ್ಡ ಜಗಳ ಗಂಟಿ ಅನ್ನೋದು ನೀವು ಪ್ರೂವ್ ಮಾಡಿ ತೋರಿಸ್ಬೇಕು. ಅಲ್ಲ ವಿಶಾಲ್ ಆಂಟಿ, ಅದಕ್ಕೆ ಇಲ್ಲಿ ಪ್ರೂವ್ ಮಾಡಿದ್ರೆ ಅಲ್ಲಿರೋ ದಮಯಂತಿಗೆ ಹೇಗೆ ಗೊತ್ತಾಗತ್ತೆ? ಸಿಲ್ಲಿ, ತಲೆಗೆ ಬುದ್ಧಿ ಇಲ್ಲದೆ ಮಾತಾಡ್ತಿದ್ದೀಯಲ್ಲ, ವಿಡಿಯೋನ ಅಪ್ಲೋಡ್ ಮಾಡಿದ್ರೆ ಅವಳಿಗೇನು ಪ್ರಪಂಚಕ್ಕೆ ಗೊತ್ತಾಗುತ್ತೆ. ಉಸಿರು ತಗೊಳ್ಳಿ ನೀವು, ಹಾಗೆ ರೀ ಸ್ವಲ್ಪ ಬನ್ರಿ ಇಲ್ಲಿ, ಒಂದ್ ನಿಮಿಷ ಉಸಿರು ಹಾಗೆ ಇಟ್ಕೊಳ್ಳಿ, ನಯನ್ ಬಿಡಿ. ಡಾಕ್ಟ್ರಿ, ಉಸಿರು ಹಾಗೆ ಇಟ್ಕೊಂಡ್ರೆ ಉಸಿರು ನಿಂತೋಗತ್ತೆ. ಜಸ್ಟ್ ಮಿನಿಟ್ ರೀ, ನೀವು ಉಸಿರು ಬಿಡಿ, ನಾ ಹೇಳಿದ್ಮೇಲೆ ತಗೊಳ್ಳಿ, ಈ ಫೋನ್ ಇಡಿ.
ಏನ್ ನಂಬಿಡಲ್ಲಿಂಗ್, ತುಂಬಾ ಟೆನ್ಷನ್ ಇದೆಯಾ? ಆ ದಮಯಂತಿ ಮಹಿಳಾ ಸಂಘದ ಮೀಟಿಂಗ್ ಅಲ್ಲಿ ನನ್ ಬಗ್ಗೆ ಕೆಟ್ಟ ಕೆಟ್ಟದಾಗ ಮಾತಾಡಿದಾಳಂತೆ. ತಪ್ಪು ಕಣೆ, ಹಾಗೆಲ್ಲ ಕೆಟ್ಟರ ಬಗ್ಗೆ ಕೆಟ್ಟದಾಗ ಮಾತಾಡ್ಲೇಬಾರ್ದು. ತಮ್ಮ ಮೀಟಿಂಗಿಗೆ ಬಂದಿದ್ರಾ? ಯಾವ ಡ್ರೆಸ್ ಹಾಕೊಂಡಿದ್ರೆ? ಟೋರ್ನ್ ಉಡುಪು ಈಗ ಟ್ರೆಂಡ್ ಅಲ್ಲಿ ಇದೆ. ಆ ಉಡುಪಿನಲ್ಲಿ ದಮ್ಮು ಒಳ್ಳೆ ಇಂಗ್ಲಿಷ್ ಅಕ್ಕಿ ತರ ಕಾಣಿಸ್ತಾರೆ. ಡಾಕ್ಟ್ರೆ, ನಾನ್ ಹಾಕೊಂಡ್ರೆ ಗುಡೆ ಮರಲಿ ಗೌರವ ಮಂತ್ರ ಕಾಣಿಸ್ತೀಯ? ನಿನಗೂ ಬೇಕೇನೆ ಉಡುಪ? ನೋಡ್ರಿ, ನನ್ನಲ್ಲಿ ತುಂಬಾ ಗುಣಗಳಿಲ್ಲ ಅಂತ ಆ ದಮಯಂತಿ ಹೇಳಿದಾಳೆ. ಆ ಎಲ್ಲಾ ಗುಣಗಳು ನನ್ನಲ್ಲಿದೆ ಅಂತ ನಾನ್ ಪ್ರೂವ್ ಮಾಡ್ಬೇಕು. ಅದಕ್ಕೆ ನಿಮ್ ಸಹಕಾರ ಬೇಕು. ನನ್ನ ದಮ್ಮುಗೋಸ್ಕರ, ದಮಯಂತಿ ಅವ್ರಿಗೋಸ್ಕರ ಯಾವ ಸಹಕಾರ ಬೇಕಾದ್ರೂ ಕೊಡದೆ. ನೀವು ಸಹಕಾರ ಕೊಡ್ಬೇಕಾಗಿರೋದು ಅವಳಿಗಲ್ಲ, ನನಗೆ. ಅವಳಿಗೆ ಕೊಡ್ತೀನಿ ಅಂತ ನಿನಗ್ ಕೊಡಲ್ಲ ಅಂತ ನಾ ಕೊಡ್ತೀನಿ ಬಿಡೆ. ಮೇಡಮ್, ತರಕಾರಿಗಳ ಜೊತೆ ನ್ಯಾಚುರಲ್ ಆಗಿ ಜಗಳ ಆಡ್ಬೇಕು. ಹೋಗ್ ದಬಾಯಿಸಿ. ವಿಶಾಲು, ನೀನ್ ನೋಡ್ತಾ ಇರು ಎಷ್ಟು ನ್ಯಾಚುರಲ್ ಆಗಿ ಜಗಳ ಆಡ್ತೀನಿ ಅಂದ್ರೆ ನೀನ್ ಶಾಕ್ ಆಗೋಗ್ಬೇಕು. ಬಲಿ, ಕರೆಕ್ಟ್ ಆಗಿ ಶೂಟ್ ಮಾಡ್ಬೇಕು. ಓ, ನೋಡ್ತಾ ಇರಿ ಅದಕ್ಕೆ ಹೇಗ್ ಶೂಟ್ ಮಾಡ್ತೀನಿ ಅಂತ. ಪೊಲೀಸ್ ಅವರು ಶೂಟ್ ಮಾಡಲ್ಲ, ಹಾಕ್ ಶೂಟ್ ಮಾಡ್ತೀನಿ. ಬಲ್ಲಿ, ಆ ಶೂಟ್ ಅಲ್ಲ ಕಣೋ, ಈ ಶೂಟ್ ಮಾಡು. ನಾನು ಅದೇ ಹೇಳಿದ್ದು. ಸರಿ, ಈಗ ನಾನು ವಿಶ್ ಮಾಡಿ. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು. ಸ್ವಲ್ಪ ಹೇಗಮ್ಮ ಸೊಪ್ಪು? ಯಾಕ ನೀನು ಸಮಾಜ ಸೇವಕ ಲಲಿತಾಂಬ ಅಲ್ವಾ? ನಾನೇ ಸಮಾಜ ಸೇವಕಿ ಲಲಿತಾಂಬ, ನನ್ನ ನಂಬಿ ಪ್ಲೀಸ್ ಪ್ಲೀಸ್. ಓ, ಸ್ಟಾಪ್ ಇಟ್ ಸರ್. ಮೇಡಮ್, ಅವಳು ನಿಮಗೆ ಗೊತ್ತಿರಲ್ಲ. ಇದೇನ್ ವಿಶಾಲು ಹೀಗ್ ಮಾತಾಡ್ತಿದ್ಯಾ? ಇವಳು ನನ್ನ ನಾದ್ನಿ ಸಿಲ್ಲಿ ಅಲ್ವಾ? ಓ, ಅದಕ್ಕೆ. ಆದ್ರೆ ಈ ಸೀನ್ ಅಲ್ಲಿ ಸಿಲ್ಲಿ ತರಕಾರಿ ಮಾಡೋ ನಿಂಗೆ ಮೊದ್ಲಿಂದ ಶುರು ಮಾಡಿ. ಓಕೆ ಓಕೆ, ಸಾರಿ ಸಾರಿ. ಫಸ್ಟ್ ಇಂದ ಶುರು ಮಾಡಿ. ತರಕಾರಿ ಯಾಕ ನೀನು ಸಮಾಜ ಸೇವಕ ಲಲಿತಾಂಬಲ್ವಾ? ಅದೆಲ್ಲ ಸೈಡ್ ಗಿಡು. ಬೀನ್ಸ್ ಹೇಗೆ ಅಂತ ಮೊದ್ಲು ಹೇಳು. ಅಯ್ಯಾ, 25 ರೂಪಾಯಿಗೆ ಕಾಲು ಕೆಜಿ. ಕಾಲು ಕೆಜಿ ಬೀನ್ಸ್ಗೆ 25 ರೂಪಾಯಿನ ಅಂದ್ರೆ ಒಂದ್ ಕೆಜಿಗೆ 100 ರೂಪಾಯಿ. ಅದೇನಕ್ಕ 100 ರೂಪಾಯಿ ಅಂತ ಇಟಾಗ್ಲ ಬಾಯ್ ಬಿಡ್ತೀಯಾ? ಇದೆಲ್ಲ ನಮ್ಮ ಹತ್ರ ಬೇಡ. ನೀನ್ ತರಕಾರಿ ರೇಟ್ ಚೆನ್ನಾಗ್ ಬರ್ಲಿ ಅಂತ ತಗೊಂಡೋಗ್ ಕೋಲ್ಡ್ ಸ್ಟೋರೇಜ್ ಅಲ್ಲಿ ತುರುಕ್ ಬಿಡ್ತೀಯಾ? ಆಮೇಲೆ ನಮಗ್ ಮಾರೋವರೆಗೂ ಅದು ಕೊಳ್ತು ನಾರೋಗಿರುತ್ತೆ. ಏನು ಕೊಳ್ತು ನಾರೋದು? ಇಲ್ಲಿ ನೋಡು, ಈಗ ತಾನೇ ಕಿತ್ಕೊಂಡ್ ಬಂದ್ರ ಪ್ರೆಸ್. ಏನು ಪ್ರೆಸ್ಸು ಪ್ರೆಸ್ಸು ಅಂತ ಬಿಡ್ತಾ ಇದೆ ನನಗೆ ರೀಲು. ನಿನ್ ತರಕಾರಿ 3 ದಿನ ಬಾಳ್ಕೆ ಬರಲ್ಲ. ನೀನ್ ಮಾರೋ ಆಲೂಗಡ್ಡೆ ಕಟ್ ಮಾಡಿ ನೋಡಿದ್ರೆ ಒಳಗಡೆ ಎಲ್ಲ ಕೊಳ್ತು ಕಪ್ಪಗಾಗಿ ಹುಳು ಬಂದಿರುತ್ತೆ. ಅಯ್ಯ, ಕಟ್ ಮಾಡಿ ಯಾಕೆ ಹಾಕ್ತೀಯ? ಹಂಗೆ ಯಾಕೆ ಸಾರು ಮಾಡು, ಸಾಕಾತಾಗಿರುತ್ತೆ. ಓ, ಸೂಪರ್ ಡೈಲಾಗ್ಗಳು, ಆದ್ರೆ ಇನ್ನು ಸ್ವಲ್ಪ ಗೊತ್ತಲ್ಲ ಹೇಳಿ. ಥ್ಯಾಂಕ್ ಯು ಥ್ಯಾಂಕ್ ಯು. ಏಯ್, ಯಾವ ಸೀಮೆ ಅವಳೆ ನೀನು? ಈ ತರಕಾರಿ ಎಲ್ಲ ನೀನೆ ಬೆಳ್ಕೊಂಡ್ ಬಂದಂಗ ಆಡ್ತಲ್ಲ. ಸಿಟಿ ಮಾರ್ಕೆಟ್ ಇಂದ ತರ್ತ್ಯ, ನಮಗ್ ಡಬಲ್ ರೇಟ್ ಅಲ್ಲಿ ಮಾರ್ತೀಯ. ನಿನಗೆ ತರಕಾರಿ ಎಲ್ಲಿ ಬೆಳೆಯುತ್ತೆ ಅಂತ ಗೊತ್ತಾ? ಕ್ಯಾರೆಟ್ ಎಲ್ಲಿ ಬೆಳೆಯುತ್ತೆ, ಅದು ಬಟಾಣಿ ಎಲ್ಲಿ ಬೆಳೆಯುತ್ತೆ, ಅದು ಸೀಮೆ ಬದನೆಕಾಯಿ ಎಲ್ಲಿ ಬೆಳೆಯುತ್ತೆ ಗೊತ್ತಾ? ನೆಲದ ಮೇಲ ಇಲ್ಲ ನೆಲದ ಒಳಗ? ಅದು ಎಲ್ಲ ಬೆಳೆಯುತ್ತೆ ಕಣೆ. ಮೊದ್ಲು ನೆಲದ ಮೇಲೆ ಯಾವ ತರಕಾರಿ ಬೆಳೆಯುತ್ತೆ, ನೆಲದ ಒಳಗೆ ಯಾವ್ದು ಬೆಳೆಯುತ್ತೆ ತಿಳ್ಕೊಂಡು ಮಾತಾಡೋದಕ್ಕೆ ಬಾ. Throw your hands up in the air. ಕಾಲಿದೆ ಕೆ ಹಾಲಿ ಮೇ ಖಾಲಿ ಮೇ ಥಾಲಿ ಮೇ ತೋ ತುನೆ ಫೇಮ್ ಪಾಲಿ ಸಬ್ ಜಾನ್ ರೆ ಪಾಲಿ ಮೇ. ಯು ಆರ್ ಎ ಸೂಪರ್ ಸ್ಟಾರ್. ಇಟ್ಸ್ ಟೈಮ್ ಟು ವೇಕ್ ಅಪ್. Greatness.
India's best curated international lineup. Here comes the thunder. Here comes the thunder. Oh.